ನಾವು ಬೆಳಕಿನಲ್ಲಿ ಕೂತಿದ್ದೀವಿ, ನೀವ್ಯಾರು ನಮಗೆ ಕಾಣುತ್ತಿಲ್ಲ. ಮೂಡ್ ಬರಬೇಕು ಅಂದರೆ ನಿಮ್ಮನ್ನೆಲ್ಲ ನೋಡ್ಬೇಕು. ನಾವು ನಿಮ್ಮ ವದನಾರವಿಂದಗಳು ಅಂತ ಕರೀತಾರಲ್ಲ, ಅವನ್ನ ನೋಡಿದ್ರೆ ಉತ್ಸಾಹ ಬರ್ತದೆ. ಇಲ್ಲಿ ಬರೀ ಲೈಟ್ಗಳ ಮುಖಾಂತರ ನನ್ನನ್ನು ಮಾತ್ರ ನೀವು ನೋಡ್ತಿದ್ದೀರಿ, ನಮ್ಮನ್ನು. ನಿಮ್ಮ ಮೇಲೆ ಒಂದಿಷ್ಟು ಬೆಳಕು ಬರಲಿ ಅಂತ ನನಗೆ ಆಸೆ. ಆಡಿಯನ್ಸ್ ನೋಡಿದರೆ, ಅವರ ಸಂತೋಷದ ಮುಖಗಳನ್ನ ನೋಡಿದರೆ ಮಾತಾಡೋಕ್ಕೆ ಹುಮ್ಮಸ್ಸು ಬರುತ್ತೆ. ಇವ್ರ ಮೇಲೆ ಏನಾದರೂ ಒಂದು ಲೈಟ್ ಹಾಕಕ್ಕೆ ಸಾಧ್ಯನಾ? 8 ಜನ ಇದ್ದಾರೆ ಅಂತ ಒಂದು ಕೌಂಟಿಗೆ, ಅಲ್ಲಿವರೆಗೂ ಜನ ಇದ್ದಾರೆ. ಹಾಂ, ಎಸ್, ಹಾಂ, ಸ್ವಲ್ಪ ಡಿಮ್ ಮಾಡಿಸ್ಬೇಕು. ನಾನು ರೋಟ್ರಿಯ ಈ ವಿದ್ಯಾರಣ್ಯ ಪುರಮಿಗೆ ಬರ್ತಿರೋದು 2ನೇ ಬಾರಿ ಅಂತ ಹೇಳಿದರು. ಭಾಳ ಸಂತೋಷ. ಅವತ್ತಿಗೂ ಇವತ್ತಿಗೂ ಅದೇ ಒಂದು ಮೇಂಟೈನ್ ಮಾಡಿದ್ದೀರ ನೀವೆಲ್ಲ. ಇವತ್ತು ನಮ್ಮ ಮಧ್ಯೆ ಬಸವರಾಜ್ ಮಹಾಮನಿ ಮತ್ತು ಬಸವರಾಜ್ ಬೆಣ್ಣಿ, ಎರಡೂ ಬಸವರಾಜ್ಗಳೇ, ಒಂದು ಬೆಣ್ಣೆ ಒಂದು ಮಹಾಮನಿ, ಇವುಗಳ ಮಧ್ಯೆ ನಾನು ನರಪ್ರಾಣಿ. ಮೂರು ಜನ ಈ ಚಳಿಯಲ್ಲೂ ಕೂಡ ನಿಮ್ಮನ್ನು ನಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ವಿಶೇಷ ಏನು ಅಂದರೆ, ನಗುವಿನದು ಅಂದರೆ, ಬೇಸಿಗೆಯಲ್ಲಿ ನಕ್ಕರೆ ಮೈ ತಂಪಾಗ್ತದೆ, ಚಳಿಗಾಲದಲ್ಲಿ ನಕ್ಕರೆ ಮೈ ಬಿಸಿ ಆಗ್ತದೆ. ಯಾರಿಗೆ ಚಳಿಯೇ ಚಳಿ ಅನಿಸ್ತಾ ಇದೆಯೋ ಅವ್ರು ಜೋರಾಗಿ ನಕ್ಕಿಬಿಡ್ರಿ, ಆಟೋಮೆಟಿಕಲಿ ಸ್ವೆಟರ್ ಹಾಕಿದ ಅನುಭವ ನಿಮಗಾಗತ್ತೆ, ಬಿಸಿ ಆಗತ್ತೆ ಮೈ. ಇದೇ ಬೇಸಿಗೆಯಲ್ಲಿ ನಕ್ಕರೆ ಮೈ ತಂಪಾಗ್ತದೆ. ಬಟ್ ಬೆಂಗಳೂರಿನಲ್ಲಿ ಬೇಸಿಗೆ ಇಲ್ಲ, ಯಾವಾಗಲೂ ಕೂಲ್ ಸಿಟಿ, ಅದಕ್ಕೆ ಜನಸಂಖ್ಯೆ ಇಲ್ಲಿ ಇಷ್ಟು ಹೆಚ್ಚಾಗಿರೋದು. ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಜನನೂ ಇಲ್ಲಿ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಬೆಂಗಳೂರಿನವರು ಇದ್ದೀರಿ. ನಾನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳು ಕೊಟ್ಟಿರೋದು ಬೆಂಗಳೂರಿನಲ್ಲೇ. 3,500 ಕಾರ್ಯಕ್ರಮಗಳಾಯಿತು ನಮ್ದೆಲ್ಲ ಇವತ್ತು. ಅದರಲ್ಲಿ 2,500 ಕಾರ್ಯಕ್ರಮಗಳು ಬೆಂಗಳೂರಿನ ಜನರೇ. ಇನ್ನು 1,000 ಕಾರ್ಯಕ್ರಮ ನಮ್ಮ ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ ಈ ಕಡೆಯೆಲ್ಲ ಹೋಗ್ತೀವಿ. ಇಲ್ಲಿ ನಿತ್ಯೋತ್ಸವ, ಅಣ್ಣಮ್ಮದಿಂದ ಹಿಡಿದು ಸಮ್ಮೇಳನದವರೆಗೂ ಇಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ಜನ ನಮ್ಮನ್ನು ನೀವು ಕರೆಸಿ ಆಶೀರ್ವಾದ ಮಾಡ್ತೀವಿ. ನಿಜಕ್ಕೂ ನಮ್ಮ ಪೂರ್ವ ಜನ್ಮದ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅಭಿಮಾನ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಹಾರಿಸ್ತಾ, ಮೊದಲಿಗೆ ಬಸವರಾಜ್ ಮಹಾಮನಿಯವರು ಮಾತಾಡ್ತಾರೆ. ಬಸವರಾಜ್ ಮಹಾಮನಿಯವರು ಜೂನಿಯರ್ ಅನಿಲ್ ಕಪೂರ್ ಅಂತ ಅವರಿಗೆ ಹೆಸರು. ಪಲ್ಲವಿ ಅನುಪಲ್ಲವಿಯಲ್ಲಿ ಅನಿಲ್ ಕಪೂರ್ ಇದೇ ಥರ ಕಾಣಿಸ್ತಾರೆ ಅಂತ ನಾವೆಲ್ಲ ಕಡೆ ಹೇಳ್ತಿದ್ವಿ. ಆದರೆ ಅನಿಲ್ ಕಪೂರ್ ಬಸವರಾಜ್ ಮಹಾಮನಿ ಥರ ಕಾಣಬೇಕು ಅಂದರೆ ಅನಿಲ್ ಕಪೂರ್ ಅವರಿಗೆ 3 ಟೈಫಾಯ್ಡ್ ಆಗಬೇಕು ಅಂದರೆ ಆ ಕಾಣಿಸ್ತಾರೆ. ಹೀಗಾಗಿ ಇವ್ರನ್ನ ನಾವು ಟೈಫಾಯ್ಡ್ ಅನಿಲ್ ಕಪೂರ್ ಅಂತ ಕರಿತಾ ಇರ್ತೀವಿ. ಅವರು ತಮ್ಮ ಗುಲ್ಬರ್ಗಾದ ಯಾದಗಿರಿಯ ಜವಾರಿ ಭಾಷೆಯಲ್ಲಿ ತಮ್ಮ ಹಾಸ್ಯವನ್ನು, ತಮ್ಮ ಅನುಭವವನ್ನು ಹಾಸ್ಯದ ಮೂಲಕ ಹೇಳ್ತಾರೆ. ತಾವೆಲ್ಲ ಶಾಂತ ಚಿತ್ರ ಕೂತ್ಕೊಳ್ಳಿ, ದಯವಿಟ್ಟು ಚಪ್ಪಾಳೆ ತಟ್ಟಿಕೊಂಡು ನಗರಿ. ಚಪ್ಪಾಳೆ ಹೆಚ್ಚಬೇಡ, ಸ್ವಲ್ಪ ತಟ್ಟೋದು, ನಗು ಜಾಸ್ತಿ ಕೇಳಿದರೆ ಹುಮ್ಮಸ್ಸು ಬರ್ತದೆ, ಅದೇ ನಮಗೆ ಟಾನಿಕ್ಕು, ಅದೇ ನಮಗೆ ಬೂಸ್ಟರ್ ಡೋಸು ಅಂತ ಭಾವಿಸಿ ಬಡ್ಡಿ ಮಗ ಕುಡಿತಿದ್ದ ಶಾಟದ ನೋಡು ಅಂತೀವಿ. ಯಾಕೆ ಅವ್ನು ಚರಂಡಿಲಿ ಬಿದ್ದಿದ್ದಾರೆ ಹಾಗಂತ ಎಲ್ಲರೂ ಒಂದೇ ಪ್ರಾಣೇಶ್ವರ ಮಾತು ಕೇಳಿಬಿಡಂದು ಸ್ವಾಮಿಗಳು ಶಟದ ಹೋದರು ಅಂದರೆ ಓದಿತಾರೆ ಬಂದವ್ರು ಭಕ್ತರು ನಮ್ಮ. ಆ ವ್ಯಕ್ತಿ ಸತ್ತ ಸ್ಥಳ, ಅವನು ಬದುಕಿದ ರೀತಿಯ ಮೇಲೆ ಶಬ್ದಗಳನ್ನು ಕಲಿಸುತ್ತೆ ಕನ್ನಡ ಭಾಷೆ. ಕೇಳ್ರಿ ಯಾರು ಎಲೆಕ್ಟ್ರಿಕ್ KEB ಅವರು, ಅಣ್ಣ ಪರ್ಮನೆಂಟ್ ಸ್ವಿಚ್ ಆಫ್ ಆದ. ನೀವು ಬೇಕಾದ ಅನ್ಬೋದ್ರೆ ಆ ಮಾತೃಭಾಷೆ ನಿಮಗೆ ಕೊಡೋ ಸ್ವಾತಂತ್ರ್ಯ, ಅದು ಬೇಕಾದ ಅನ್ಬೋದು ನೀವು. ಅದು ಒಂದು ಶಬ್ದ ಆಗಿ ಹುಟ್ಟುತ್ತೆ. ಅದೇ ಇಂಗ್ಲೀಷ್ನಲ್ಲಿ ಅಲ್ಲಿ ಏನಿದೆಯೋ ಅನ್ಬೇಕು. ಹೋಟ್ಲ್ ಇದ್ದಾಗ ಅದು ಹೋಟ್ಲಲ್ಲಿ ಏನಿದೆ ಅಂತ ಕೇಳ್ತೀವಿ. ಮನೆಯಲ್ಲಿ ಬೇಕಾದ ಮಾಡಿಸ್ಕೊಂಡು ಉಣ್ತೀವಿ, ಏ ಉಪ್ಪಿಟ್ಟು ಮಾಡೆ, ಚುರುಮರಿ ಮಾಡೆ, ಮಂಡಾಳ ಮಾಡೆ, ರೊಟ್ಟಿ ಮಾಡೆ, ಚಪಾತಿ ಮಾಡೆ, ಪೂರಿ ಮಾಡೆ, ಇಡ್ಲಿ ಮಾಡೆ. ಮನೆ ಮಾತೃಭಾಷೆ ಮನೆ, ಇಂಗ್ಲೀಷ್ ಭಾಷೆ ಹೋಟ್ಲು. ಅಲ್ಲಿ ಏನಿದೆ, ಅವನು ಏನಿದೆ, ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಅಷ್ಟೇ, ಉತ್ತಪ್ಪ ಇಲ್ವಾ, ಇಲ್ಲ ನಾಳೆ. ಇಂಗ್ಲೀಷ್ ಹಾಗೆ, ಮನೆ ಮಾತೃಭಾಷೆ, ಹೋಟ್ಲು ಇಂಗ್ಲೀಷ್ ಭಾಷೆ. ಸ್ನೇಹಿತರೆ, ಯಾವುದು ಒಳ್ಳೆಯದು ಅಂತ ನಾವೇ ನಿರ್ಧಾರ ಮಾಡೋಣ. ಇಂಗ್ಲೀಷ್ ಕಲಿಯೋಣ, ಇಂಗ್ಲೀಷ್ ಹಿಂದಿ ಎಲ್ಲ ಭಾಷೆಗಳನ್ನು ಕಲಿಯೋಣ, ಮಾತೃಭಾಷೆಗೆ ಮೊದಲ ಸ್ಥಾನವನ್ನು ಕೊಡೋಣ. ಇಬ್ಬರು ಹೊಟ್ಟೆ ಹುಣ್ಣಾಗುವಂತೆ ನಗಿಸಿದರು. ನಾನು ಮತ್ತೆ ಕನ್ನಡದ ವಿಷಯಕ್ಕೆ ಬರ್ತೀನಿ. ಕನ್ನಡ ಯಾಕೆ ಶ್ರೇಷ್ಠ ಅಂತ ಹೇಳ್ತೀನಿ. ಇವರಿಬ್ಬರು ಕನ್ನಡಿಗರೇ, ಒಬ್ಬರು ದನ ಡಾಕ್ಟ್ರು, ಒಬ್ಬರು ನಗಿಸುವ ಡಾಕ್ಟ್ರು. ಮದುವೆಗೆ ಮುಂಚೆ ಗಂಡು ಹೆಣ್ಣಿಬ್ಬರು, ಚಿನ್ನ ನೀನಿರ್ದಿದ್ರೆ ನಾನಿಲ್ಲ, ನಾನಿರ್ದಿದ್ರೆ ನೀನಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ನೀ ಇರ್ದಿದ್ರೆ ನಾನಿಲ್ಲ, ನಾನಿರ್ದಿದ್ರೆ ನೀ ಇಲ್ಲ. ಪಾಪ ಇದನ್ನು ನೋಡಿ ಮದುವೆ ಮಾಡಿಬಿಟ್ರು. 6 ಸರ್ ಇದೇ ಡೈಲಾಗ್ ಚೇಂಜ್ ಆಗಿಬಿಡ್ತು. ನೀ ಇರ್ದಿದ್ರೆ ನಾ ಇಲ್ಲ, ನಾ ಇರ್ದ್ರೆ ನೀ ಇಲ್ಲ ಹೋಗಿಬಿಡ್ತು. ಇಲ್ಲ ನೀನಿರಬೇಕು,
ಅದೇ ಅಕ್ಷರಗಳು, ಅದೇ ಭಾವ, ಪರಿಣಾಮ ಬೇರೆ. ಹೌದಾ? ಇದು ಕನ್ನಡದ ವೈಶಿಷ್ಟ್ಯ. ಹಾಗೆ ಬೆಂಗಳೂರಿನಲ್ಲಿ ಭಾರಿ ಮಳೆ ನೋಡಿ, ಆಗಲೇ ಹೆಂಗಾಯ್ತು, ಬೆಂಗಳೂರಿನಲ್ಲಿ ಭಾರಿ ಮಳೆ, ಮಳೆಯಿಂದಾಗಿ ನಾಲ್ಕು ಹುಡುಗಿಯರ ಮೇಕಪ್ ಹಾಳು. ಬೆಂಗಳೂರಿನಲ್ಲಿ ಭಾರಿ ಮಳೆ, ಮಳೆಯಿಂದಾಗಿ ನಾಲ್ಕು ಹುಡುಗಿಯರ ಮೇಕಪ್ ಹಾಳು, ಪರಸ್ಪರ ಮುಖ ನೋಡಿಕೊಂಡು ಒಬ್ಬಳ ಸಾವು. ಹಾ ನೋಡ್ರಿ, ಗಂಡಸ ಯಾವತ್ತಾರು ಮೇಕಪ್ ಮಾಡ್ಕೊಳ್ಳಲ್ಲ. ಮೇಕಪ್ ಮಾಡ್ಕೊಂಡ್ರೆ ಹೆಂಡ್ತಿನ ಹಿಂದೆ ಕೂಡಿಸ್ಕೊಂಡು ಗಾಡಿ ಹೊಡಿತಾನಾಗ್ಲಿ, ಅವನು ಮೇಕಪ್ ಮಾಡ್ಕೊಳ್ಳಲ್ಲ. ಈಗ ಆ ಪೇಪರ್ಲ್ಲಿ ಎರಡು ವಿಷಯ ಬಂದಿತ್ತು ಮೊನ್ನೆ, ಹುಲಿ ಸಂತತಿ ಕಡಿಮೆ ಆಗ್ತಾ ಇದೆ ಅಂತ. ಹುಲಿಗಳೇ ಇಲ್ಲಂತೆ, ಯಾರಿಗೆ ಬೇಕ್ರಿ ಹುಲಿ? ಹಾ, ಹುಲಿ ಯಾವಾಗಲೂ ನಮ್ಮ ಆತ್ಮೀಯ ಸ್ನೇಹಿತ. ಎಲ್ಲಿವರೆಗೂ? ಅದು ಪಂಜರದ ಒಳಗಡೆ ಇರೋವರೆಗೂ. ಹುಲಿ ಸಂತತಿನ ಅಭಿವೃದ್ಧಿ ಮಾಡೋಕ್ಕೆ ಸರ್ಕಾರದವ್ರು ಹೊರಡ್ತಾರೆ, ಹೆಣ್ಣು ಸಂತತಿ ಕೂಡ ಕಡಿಮೆ ಆಗ್ತಾ ಇದೆ, ಕನ್ಯೆಗಳು ಸಿಗ್ತಾ ಇಲ್ಲ. ಹೌದಾ? ಎಷ್ಟು ಡಿಮಾಂಡ್ ಬಂದಿರೋ ಹೆಣ್ಮಕ್ಕಳಿಗೆ, ವರದಕ್ಷಿಣೆ ಅಂತ ಕೊಡ್ತಿದ್ರು, ಈಗಿಲ್ಲ, ಕನ್ಯಾದಕ್ಷಿಣೆ ನಾವೇ ಕೊಡ್ಬೇಕು. ಹಾ, ಮೊದಲು ಹೆಣ್ಣು ಸಂತತಿನ ಜಾಸ್ತಿ ಮಾಡಿ, ಹೆಣ್ಣು ಭ್ರೂಣಗಳನ್ನ ಹತ್ಯೆ ಮಾಡೋರಿಗೆ, ಹೆಣ್ಣು ಭ್ರೂಣಗಳನ್ನ ತೆಗೆಸ್ಕೊಳ್ಳೋರಿಗೆ ಶಿಕ್ಷೆ ಕೊಡಿ ಅಂತ ಕಾನೂನು ಮಾಡಬೇಕಾಗಿದೆ. ಹೌದಾ? ಇವರು ಹುಲಿ ಸಂತತಿ ಹೆಚ್ಚು ಮಾಡಕ್ಕೆ ಹೋಗ್ತಾರೆ. ಏನು ಹುಲಿನ ಮದುವೆ ಮಾಡ್ಕೊಳಕ್ಕಾಗತ್ತ? ಮಾಡ್ಕೊಂಡ್ರೆ ಅದನ್ನ ಗಾಡಿ ಮೇಲೆ ಕೂಡ್ಸ್ಕೊಂಡು ಹೋಗೋದಕ್ಕಾಗ್ತದೆ. ಹಾ, ಹುಡುಗಿನ ಮಾಡ್ಕೊಂಡು ಹುಡುಗಿನ ಕೂಡ್ಸ್ಕೊಂಡು ಹೋಗ್ತೀವಪ್ಪ, ಹುಲಿನ ಕೂಡ್ಸ್ಕೊಂಡು ಹೋಗ್ತೀವ. ಮದುವೆ ಆದ್ಮೇಲೆ ಆ ಹೆಣ್ಣೆ ಹುಲಿ ಆಗ್ತದೆ, ಆ ಮಾತು ಬೇರೆ. ನಾವು ಅದನ್ನೇ ಹೇಳ್ತೀವಿ ಸರ್, ಹುಲಿ ಸಂತತಿ ಇರಲಿ, ಹೆಣ್ಣೆ ಇರಲಿ, ಯಾಕಂದ್ರೆ ಅದು ಹುಲಿನೇ, ಮದುವೆ ಆದ್ಮೇಲೆ ಹುಲಿನೇ ಆಗ್ತದೆ ಅದು. ಅದಕ್ಕೆ ಅದಕ್ಕೆ ಸಪ್ರೇಟ್ ಹುಲಿ ಸಂತತಿ ಕಾಯೋದು ಬೇಡ. ನಾವಾಗಿ ಪ್ರಾಣಿಗಳನ್ನು ಕೊಲ್ಲೋದು ತಪ್ಪಾಗಲಿ, ಅವ ಸಂತತಿ, ಹಿಂಸ್ರ ಪಶುಗಳ ಸಂತತಿ ನಾಶ ಆದರೆ ಏನಿಲ್ಲ ಅನ್ನೋದು ಒಂದು ಹಾಸ್ಯಕ್ ವಸ್ತು. ಸ್ನೇಹಿತರೆ, ಭಾಳಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದ್ರೆ ಎಲ್ಲರೂ. ಇಲ್ಲಿ ಮಳೆ ಬಗ್ಗೆನೇ ಒಂದು ಎಷ್ಟು ಚಂದ ವಕ್ರ ತುಂಡು ಹೋಗ್ತೀವಿ ನೋಡ್ರಿ. ಒಂದು ದಿನ ಎರಡು ದಿನ ಮಳೆ ಬಂದರೆ ಲವರ್ ಬಂದಂಗೆ, ಒಂದು ದಿನ ಎರಡು ದಿನ ಮಳೆ ಬಂದರೆ ಲವರ್ ಬಂದಂಗೆ, ವಾರಗಟ್ಟಲೆ ಬಂದರೆ ಅದೇ ಹೆಂಡತಿ ಇದ್ದಂಗೆ, ಬೇಕಾಗಿಲ್ಲ ಅಂತ. ಇವತ್ತಂತೂ ಮಳೆಗೆ ಎಷ್ಟು ಬೈಕಂಡು, ಇವತ್ತು ಪಾಪ ರೋಟೇರಿಯನ್ಸ್ ಎಲ್ಲ ಇಷ್ಟು ಅದ್ಭುತವಾಗಿ ತಯಾರಿ ಮಾಡಿದ್ರು, ಎಲ್ಲರೂ ಬೇಜಾರಾಗಿ ಒಳಗಡೆ ಕೂತಿದ್ವಿ. ಆದರೆ ಭಗವಂತ ಕಣ್ಣು ತೆರೆದ, ಮಳೆ ನಮ್ಮ ರಾಜ್ಯದ್ದಲ್ಲ ಅಂತ ಗೊತ್ತಾಯ್ತು. ಮುಂದೆ ಹೋಯ್ತು, ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು, ಗೊತ್ತಿಲ್ಲ. ಆದರೂ ಈ ನಮ್ಮ ಬೆಂಗಳೂರು ವಿದ್ಯಾರಣ್ಯಪುರಂನ ರೋಟರಿಯನ್ಸ್ ಏನಿದ್ದಾರೆ, ಅದ್ಭುತವಾದಂಥ ಶ್ರಮ ಪಟ್ಟರು. ಅವ್ರ ಶ್ರಮನ ಯಾವತ್ತೂ ನಾವು ಜ್ಞಾಪಕದಲ್ಲಿ ಇಟ್ಕೋತೀವಿ. ಹೀಗಾಗಿ ಮತ್ತೆ ಇನ್ಸ್ಟಾಲ್ಮೆಂಟ್ ಮೇಲೆ ಬರ್ತೀವಿ. ಹಾಗೆ ಇವತ್ತು ಸುಬ್ರಹ್ಮಣ್ಯ ಅಂತ ನಮಗೆ ಪಿ ಆರ್ ಓ ಅಲ್ವಾ ಸರ್, ಪಿ ಆರ್ ಓ ಅವ್ರ ಪರಿಚಯ ಆದರು. ಏನು ವೈಶಿಷ್ಟ್ಯ ಅಂದರೆ, ಮೋದಿಯ ಆಪ್ತ ಸಲಹೆಗಾರ, ಕರ್ನಾಟಕದ ವಿಷಯದ ಆಪ್ತ ಸಲಹೆಗಾರರಲ್ಲಿ ಅವರು. ಅದು ನಮ್ಮ ಹೆಮ್ಮೆ ವಿಷಯ. ಇನ್ನೂ ಒಂದು ಹೆಮ್ಮೆ ವಿಷಯ ಅಂದರೆ, ಡಾಕ್ಟರ್ ರಾಧಾಕೃಷ್ಣನ್ ಯಾರಿಗೆ ಗೊತ್ತಿಲ್ಲ? ಯಾರು ರಾಧಾಕೃಷ್ಣನ್ ಅಂದರೆ, ಸರ್ವಪಲ್ಲಿ ರಾಧಾಕೃಷ್ಣನ್. ಶಿಕ್ಷಕರ ದಿನಾಚರಣೆ ಅವರು ಹುಟ್ಟ ಹಬ್ಬ. ಯಾವತ್ತು ಶಿಕ್ಷಕ ದಿನಾಚರಣೆ? ಯಾವತ್ತು? ಸೆಪ್ಟೆಂಬರ್ 5. ಡಾಕ್ಟರ್ ರಾಧಾಕೃಷ್ಣನ್ನು ತಮ್ಮ ವೃತ್ತಿಯಿಂದ ನಿವೃತ್ತರಾಗಿ ರೈಲ್ವೆ ಸ್ಟೇಷನ್ಗೆ ಒಂದು ಜಟಕಾ ಗಾಡಿಯಲ್ಲಿ ಹೋಗಬೇಕಾದ್ರೆ, ಕುದುರೆ ಗಾಡಿಗೆ ಹೋಗಬೇಕಾದ್ರೆ ಕುದುರೆನ ಬಿಚ್ಚಿಬಿಟ್ರು ಅವ್ರ ಸ್ಟೂಡೆಂಟು. ಸ್ಟ್ರೈಕ್ ಅಲ್ಲ, ಮತ್ತೆ ಅವರು ಕೂತಿರ್ತಕ್ಕಂಥ ಕುದುರೆ ಗಾಡಿಯ ಕುದುರೆನ ಬಿಚ್ಚಿಬಿಟ್ರು, ತಾವೇ ಕುದುರೆಗಳಾಗಿ ಆ ಗಾಡಿನ ಸ್ಟೇಷನ್ವರೆಗೂ ತಗೊಂಡೋದ್ರು. ಇದು ವಿದ್ಯಾರ್ಥಿಗಳು ಶಿಕ್ಷಕರ ಬಿಟ್ಟಂತ ಗೌರವ. ಇವತ್ತು ಶಿಕ್ಷಕರು, ಮೈ ಗಾಡ್. ಹಾ, ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ಓದ್ತಿರ್ಬೇಕಾದ್ರೆ ಪ್ರಿನ್ಸಿಪಾಲ್ರು ನಮ್ಮ ರೂಮಿಗೆ ಬರ್ತಿದ್ರು, ಏಯ್ ನೀನು 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 ಕಮ್ ಟು ದಿ ಆಫೀಸ್ ಅಂದ್ಬಿಡ್ತಿದ್ರು. ಪಾತ್ರ ಕೊಟ್ಟುಬಿಡ್ತಿದ್ವಿ ಎಲ್ಲ. ನಾಲ್ಕು ಹುಡುಗರನ್ನ ಪ್ರಿನ್ಸಿಪಾಲ್ ತಮ್ಮ ಆಫೀಸ್ ರೂಮಿಗೆ ಕರೆದ್ರು, ಮುಗೀತು ಅವ್ರ ಕತೆ ಅಂದ್ಕತಿದ್ವಿ. ಇವತ್ತು ನಾಲ್ಕು ಹುಡುಗರು ಪ್ರಿನ್ಸಿಪಾಲ್ ರೂಮಿಗೆ ತಾವಾಗೇ ಹೋದ್ರು ಅಂದರೆ, ಮುಗೀತು ಪ್ರಿನ್ಸಿಪಾಲ್ರ ಕತೆ. ಹಾ, ಹೇಗಾಗಿದೆ ರೀ ನಮ್ಮ ಶಿಕ್ಷಣ, ಅದ್ಭುತ. ಯಾರಿಗೂ ಗುರುಗಳ ಬಗ್ಗೆ ಇಲ್ಲ. ಅಮೇರಿಕಾದಲ್ಲಿ ಅದೇ ಟೇಪ್ ರೆಕಾರ್ಡ್ ಸ್ಟಾರ್ಟಿಂಗ್ ಬಂದಿತ್ತಂತೆ, ಟೇಪ್ ರೆಕಾರ್ಡ್. ಅವಾಗಿನ್ನು ಟೇಪ್ ರೆಕಾರ್ಡರ್ ಬಂದಾಗ ಏನು ಮಾಡಿದ್ರಂತೆ, ಒಬ್ಬ ಲೆಕ್ಚರು ಕ್ಯಾಸೆಟ್ಟಲ್ಲಿ ತಮ್ಮದು 45 ಮಿನಿಟ್ಸ್ ಲೆಕ್ಚರು ರೆಕಾರ್ಡ್ ಮಾಡಿ ಅದನ್ನು ಹಾಕಿ ಟೇಪ್ ರೆಕಾರ್ಡ್ ಇಟ್ಟು ಕೇಳ್ಕೊಳ್ಳಿ ಅಂದು ಹೊರಗಡೆ ಬಂದ್ಬಿಟ್ರಂತೆ. 45 ನಿಮಿಷ, 1 ಗಂಟೆ ಆದಮೇಲೆ ಹುಡುಗರೆಲ್ಲ ಕೇಳಿರ್ತಾರೆ ಅಂತ ಬಂದು ನೋಡ್ತಾರೆ, ಯಾರೂ ಇಲ್ಲ. ಅವರು ಒಂದೊಂದು ಟೇಪ್ ರೆಕಾರ್ಡರ್ ಅಲ್ಲಿಟ್ಟು ಇದನ್ನು ರೆಕಾರ್ಡ್ ಮಾಡ್ಕೊಳ್ಳೋ ಕೇಳಿ ಅವರು ಹೊರಗಡೆ ಹೋಗಿ. ಹಾ, ಏನು ಶಾಲೆ ಕಾಲೇಜುಗಳ್ರಿ ಈಗಿನ, ಗುರುಗಳ ಬಗ್ಗೆ ಭಕ್ತಿ ಇಲ್ಲ. ಹಲೋ, ಆಲ್ ಆಫ್ ಯು ಗುಡ್ ಮಾರ್ನಿಂಗ್ ಅಂತ ಮೇಸ್ಟ್ರೆ ಅಂತ. ಹೌದಾ? ಬಂದ ತಕ್ಷಣ
ಹೇಗಿದ್ದೀರಿ, ಅರಿ ಓಕೆ, ನಾನು ಪಾಠ ಮಾಡ್ಬೋದಾ, ರಿಕ್ವೆಸ್ಟ್ ಮಾಡ್ಕೊತಾರೆ. ನಮ್ಮ ಕಾಲಕ್ಕೆ ಒದಿತಿದ್ರು ಮೂಲೆಯಲ್ಲಿ ಹಾಕಿ. ಸಿದ್ಧಲಿಂಗ ಅಂತ ನನ್ನ ಗೆಳೆಯ, ಅವನು ಇಲ್ಲದೊಂದು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದ. ಮೂಲೆಯಲ್ಲಿ ಹಾಕಿ ಒದಿಯವರು, ಅವನು ಏನು ಅಂತಿಲ್ಲ, ಸರ್ ಈ ಕಡೆ ನಿನ್ನೆ ಒದಿದ್ದೀರಾ ಸರ್, ಈ ಕಡೆ ಇವತ್ತು ಈ ಕಡೆ ಒದಿರಿ ಸರ್, ತಲೆ ಕೊಡಿಬೇಡಿ ಸರ್, ತಲೆ ಸ್ವಲ್ಪ ಅಲ್ಪ ನಂದು, ಬೆನ್ನಿಗೆ ಒದಿರಿ ಸರ್, ಎಲ್ಲ ಬಾಡಿ ಎಲ್ಲ ಕೊಟ್ಟು ಅವ್ರ ಜೊತೆ ಒದಿಸ್ಕೊಂಡು ಹೊರಗಡೆ ಬಂದು, ಮ ಏನು ಮಸಾಜ್ ಆಯ್ತಮ್ಮ. ಮೇಷ್ಟ್ರಿಗೆ ಬೇಜಾರಾಯ್ತು ಅಂತಂದಿನ, ಏ ಬಡ್ಡಿ ಮಗನೇ ಸಿದ್ಧಲಿಂಗ ರಿಟೈರ್ಡ್ ಆಗೋ ಟೈಮ್, ಪಾಪ ಮೇಷ್ಟ್ರದು ಅವ್ರಿಗೆ ಸನ್ಮಾನ ಇತ್ತು. ಅವತ್ತು ಅವ್ರು ಮೊದಲು ಸಿದ್ಧಲಿಂಗನ ಕರೆದ್ರು, ನನ್ನ ಜೊತೆಗೆ ಓದಿನಿಗಿಂತ ಹೆಚ್ಚು ಒದೆ ತಿಂದವನು ಸಿದ್ಧಲಿಂಗ. ಸಿದ್ಧಲಿಂಗ ಅಷ್ಟು ವರ್ಷಗಳಿಂದ ನೀನು ಹೊಡೆದೆ ಬಡದೆ ನಿನಗೇನು ಅನಿಸ್ಲೇನು? ಇಲ್ಲ ಸರ್ ಖಂಡಿತ. ನನ್ನ ಮೇಲೆ ಕೋಪ ಇಲ್ಲೇನೋ? ಖಂಡಿತ ಇಲ್ಲ ಸರ್. ಯಾಕೋ ಯಾಕೆ ಇಷ್ಟು ನಿನಗೆ ಸಹನೆಯೋ? ಸರ್ ನಮ್ಮವ್ವ ಒಂದು ಮಾತು ಹೇಳ್ತಾ ಇದ್ಲು, ಏನು ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತೆ ಅಂತ. ನೀನು ಹೊಯ್ಕಬೇಕಾ ಮೇಷ್ಟ್ರು? ಹಾ ತಿರ್ಗಾ ರಿಟೈರ್ಡ್ ಆದ ಮರೆತು ಮತ್ತೆ ಓದಿಯಾಗ ಶುರು ಮಾಡಿದ್ರು. ಇಂತಹ ಹಾಸ್ಯಗಳು ಕಲ್ಪನೆನೇ ಇರಬಹುದು, ಆದರೆ ಎಷ್ಟು ಚೆನ್ನಾಗಿದೆ. ಈಗಿನ ಮಕ್ಕಳಿಗೆ ಸೆನ್ಸ್ ಆಫ್ ಹ್ಯೂಮರೇ ಇಲ್ಲ, ಯಾಕೆಂದರೆ ಇಂಗ್ಲೀಷ್ ಮೀಡಿಯಮ್ಮು, ನಮಗೆ ತಿಳಿಯದ ಭಾಷೆ. ಮಮ್ಮಿ ನಾನು ಬರ್ಲ, ಮಕ್ಕಳು ಹಂಗೆ ಇರ್ತವೆ, ಮಮ್ಮಿ ನಾನು ಇಲ್ಲಿ ಕೂತ್ಕೊಳ್ಳ, ಮಮ್ಮಿನೇ ಹೇಳಬೇಕು, ಫಾದರ್ ಹೇಳೋದು ಕೇಳಲ್ಲ. ಫಾದರ್ ಏನು ಹೇಳ್ತಾರೆ, ಮಮ್ಮಿನ ಕೇಳು ಅಂತ ಹೇಳ್ತಾರೆ. ಅವಂದು ಅದೇ ಟೋನೆ, ಡ್ಯಾಡಿ ನಾನು ಇಲ್ಲಿ ಕೂತ್ಕೊಳ್ಳ, ಮಮ್ಮಿನ ಕೇಳು. ಇಲ್ಲಿ ಆಗಲೇ ಫುಲ್ ಇತ್ತಲ್ಲ, ಬಹುಶಃ ನೀವು ಯಾರು ಕಾರ್ಯಕ್ರಮಕ್ಕೆ ಬರಬೇಕು ಅಂತೀರೋ ಅವರೇ ಬಂದು ಸೀಟ್ ಹಿಡಿದಿಲ್ಲ. ನಿಮ್ಮ ಮಕ್ಕಳು ಗಂಡನೋ ಯಾರೋ ಬಂದು ಸೀಟ್ ಹಿಡಿದಿರ್ತಾರೆ, ಹೆಣ್ಮಕ್ಳು ಮುಂದೆ ಕೂರಿಸ್ತಾರೆ, ಈ ಸೀಟ್ ಇದೆ ಬರೇ ಇಲ್ಲಿ ಕೂತ್ಕೊಳ್ಳಿ ಬರೇ ಇಲ್ಲಿ. ಹಾ ಪಾಪ ನಿಮ್ಮನ್ನ ಇಲ್ಲಿ ಕೂರಿಸಿ ಅವು ಎಲ್ಲೋ ಅಲ್ಲಿ ನಿಂತಿರ್ತಾವೆ. ನೀವು ಯಜಮಾನರು ನನಗೆ ಸೀಟ್ ಕೊಟ್ಟಲ್ಲಿ ನಿಂತಿರ್ತೀವಿ, ನೀವು ತಿರುಗಾ ಅವ್ರ ಕಡೆ ನೋಡಬಾರ್ದು, ತಿರುಗಿ ನೋಡಿದ್ರೆ ಸಾಕು, ಏ ಒಂಬತ್ತುವರೆ ಆಯ್ತು ಎಳೆ ಮೇಲೆ ಮಳೆ ಬಂದರು ಹಾಗೆ ಕೂತಿದ್ವಿ, ಅವಕ್ಕಂತ ಬುದ್ಧಿ ಇಲ್ಲ, ಅವ್ರ ಮೇಲ್ಗಡೆ ಶೆಲ್ಟರ್ ಇದೆ, ನೀನೇ ಇನ್ನೂ ಕೂತಿ ಎಳೆ ಮೇಲೆ ಒಳಗಡೆ ನೋಡಬಾರ್ದು. ಗಂಡಸರಿಗೆ ಯಾವಾಗಲೂ ತಮ್ಮ ಹೆಂಡತಿರನ್ನ ಮನೆ ಸೇರಿಸ್ಬೇಕು ಅನ್ನೋ ವಿಚಾರ. ಹಾಗಂತ ನಿಮ್ಮನ್ನ ಮನೆಗೆ ಕರ್ಕೊಂಡೋಗಿ ಅವ್ರು ಅಲ್ಲೇ ಇರ್ತಾರಂದ ತಿರುಗಾ ಇಲ್ಲಿಗೆ ಬರ್ತಾರೆ. ಪ್ರಾಣೇಶ್ ನನ್ನ ಹೆಂಡತಿ ಮನೆಗೆ ಹೋದ್ಲ, ಈಗ ಏನಾದರೂ ಜೋಕೆ ನಾನು ನಗ್ತೀನಿ ಇಷ್ಟೊತ್ತು ಅವ್ರ ನಕ್ಕಳು. ನಾನು ಗಂಡನಿಗೊಂದು ಶಿಫ್ಟು ಹೆಂಡತಿಗೊಂದು ಶಿಫ್ಟು ಜೋಕ್ ಕೇಳಿದ್ರೆ ನಾವು ಉಳಿಯೋದು ಯಾವಾಗ? ಎಂಥ ದಾಂಪತ್ಯಗಳಾಗಿದೆ ನಮ್ಮದು ಅಂದರೆ ಅದ್ಭುತ ಸ್ನೇಹಿತರೆ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಂದರಲ್ಲೂ ಹಾಸ್ಯ. ಇಲ್ಲಿ ಎಲ್ಲ ಹಿಂದಿ ಬಲ್ಲವರು ಇದ್ದೀರಲ್ವಾ? ಅದರಂಗೆ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಆದ ಬಂಧುಗಳೇ, ನೀವೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ಬಂದಿರಿ, ಇದು ಸೈಕ್ಲೋನ್ ಎಫೆಕ್ಟ್ ಇದ್ದಂಗೆ ಕಾಣಿಸ್ತಿದ್ರಿ, ಅವಾಗ ಅವಾಗ ಬಂದು ಬಂದು ಹೋಗ್ಲಕ್ಕ ಹಚ್ಚದು. ಇದು ಬರೋದು ಹೋಗೋದು ಆಗ್ಲಕತ್ತದ ಬಂಧುಗಳೇ. ಒಂದೊಂದ್ಸಲ ಏನನ್ಸ ಹೆಂಡತಿ ತಂಗಿ ಇದ್ದಂಗಿದ್ದು ಪರ್ಮನೆಂಟ್ ಮನೆಗೆ ಇರಂಗಿಲ್ಲ, ಬರೋದು ಹೋಗೋದು ಆಗ್ತಿರ್ತದೆ. ಇದು ನಮ್ಮ ಮಾತುಗಳನ್ನು ತಮಾಷೆಯಾಗಿ ತಗೊಳ್ರಿ, ಯಾವುದು ಗಂಭೀರವಾಗಿ ತಗೋಬೇಡ್ರಿ. ತಲೆಗೆ ಹಚ್ಕೊಳಕ್ ಹೋಗ್ಬೇಡ್ರಿ, ತಲೆಗೆ ಕೊಬ್ಬರಿ ಎಣ್ಣೆ ಬಿಟ್ರೆ ಏನು ಹಚ್ಕೊಳಕ್ ಹೋಗ್ಬೇಡ್ರಿ. ಅದೊಂದು ವಿನಂತಿ ಮಾಡ್ತೀನಿ. ಕಾರ್ಯಕ್ರಮ ಈ ಥರ ಈ ವಾತಾವರಣ ಹಿಂಗಾಗ್ತದಲ್ರಿ, ಮಾತಾಡ್ಲಿಕ್ಕೆ ಭಾಳ ಟಫ್ ಅನಿಸ್ತದೆ. ಯಾಕಂದ್ರೆ ನಿಮ್ಮ ಏಕಾಗ್ರತೆ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಹಾಳಾಗ್ತದೆ. ನಮ್ಮ ಮಾತಿನಲ್ಲಿ ನಿಮ್ಮ ಗಮನ ಇದ್ದಾಗ ಮಾತ್ರ ಹಾಸ್ಯ ಬರ್ತದೆ ಬಂಧುಗಳು. ನೀವೆಲ್ಲ ಬೆಂಗಳೂರು ಜನ, ಭಾಳ ಸಾಫ್ಟ್ ಜನ, ನಿಮ್ಮ ಮಾತು ಭಾಷೆ ಮತ್ತು ಭಾವನೆ ಎರಡೂ ಒಂದೇ ಇರ್ತದೆ. ನಮ್ಮ ಕಡೆ ಹಂಗಲ್ಲರಿ, ನಿಮ್ಮಂಗೆ ಭಾವನೆ ಇದ್ದರೂ ಕೂಡ ಭಾಷೆ ಬದಲಾವಣೆ ಆಗ್ತದೆ. ರೋಟರಿ ನಮ್ಮ ಮೂರ್ತಿ ಸರ್ ಅವರು, ಸರ್ ಸಾಯಂಕಾಲ 6:15ಕ್ಕೆ ವೇದಿಕೆ ಕೊಡ್ತೀವಿ ಅಂತಂದರು. ನಾವು ಅಲ್ಲಿ ಕಾಫಿ ಗೀಫಿ ಕುಡ್ಕೊಂಡು ಬರುವಾಗ ಸ್ವಲ್ಪ ಲೇಟ್ ಆಯಿತು ಸರ್, ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ, ಓಕೆನಂತ ಕೇಳಿದ್ವಿ. ಅದಕ್ಕೆ ಅವ್ರು ಅಂದ್ರೆ ಬನ್ನಿ ಸರ್, ನಿಮಗಾಗಿ ನಾವು ಜಾತಕ ಪಕ್ಷಿಯಂಗೆ ಕಾಯ್ತೀವಿ. ಯಾವ ಥರ ಕಾಯ್ತೀವಿ, ರಾಮನಿಗಾಗಿ ಶಬರಿ ಯಾವ ಥರ ಕಾಯ್ದ್ಲೋ ಆ ಥರ ಕಾಯ್ತೀವಿ ಅಂದ್ರು. ಭಾಷೆ ಭಾವನೆ ಎರಡೂ ಒಂದೇ ಐತ್ರಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಹಿಂಗಾಗಿತ್ತು, ಅಲ್ಲಿ ಒಂದು 10 ನಿಮಿಷ ಲೇಟ್ ಆಯಿತು, ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ ಓಕೆನಂತ ಕೇಳಿದ್ವಿ. ಅದಕ್ಕೆ ಅವ್ರು ಅಂದ್ರೆ ಬರ್ರಿ ಸರ್, ನಿಮಗೆ ಹಣ ಕಾಯ್ದಂಗೆ ಕಾಯ್ತೀವಿ ಅಂತಂದ್ರು. ನಿಮ್ಮಂಗ ಭಾವನೆ ಐತಿ, ಭಾಷೆ ಅಷ್ಟು ಬದಲಾವಣೆ ಆಗೈತಿ. ಏನೋ ಟೊಪ್ಪಿಗಿದ್ರೆ ಕೊಡ್ರಪ್ಪ ದಯವಿಟ್ಟು, ಯಾಕೆ ಮುಂದೆ ಕಾರ್ಯಕ್ರಮ ಅವ, ನೆಗಡಿ ಆಯಿತು ಮತ್ತು ಕರೋನಾ ಬಂದಂತೇಳಿ ಯಾರು ಸಮೀಪ ಬರಂಗಿಲ್ಲ ನಮಗೆ. ಹೆಣ್ಮಕ್ಳಿಗೆ ಅನಿಸ್ತದೆ ಈಗ ಸೀರೆ ಹಾಕೊಂಡು ಬಂದಿರಬೇಕಾಗಿತ್ತು, ತಲೆ ಮೇಲೆ ಸೆರಗ ಹಾಕೊಳಕ್ಕೆ ಬರ್ತಿತ್ತು ಅಂತಂದು. ಬೀಚಿಯವರು ಒಂದ್ಸಲ ಮನೆ ಮುಂದೆ ನಿಂತಾಗೋಬೇಕು, ಹೆಣ್ಮಗಳು ಹೋಗ್ತಾ ಇಲ್ಲ. ಆ ಹೆಣ್ಮಗಳಿಗೆ ಬೀಚಿಯವರು ಕೇಳಿದ್ರು ಏನಂತೇಳಿ, ಹೆಂಗದ ನವಾ ನಿನ್ನ ಗಂಡ ಅಂತ ಕೇಳಿದ್ರು. ಅದಕ್ಕೆ ಆ ಹೆಣ್ಮಗಳು ಸಿಟ್ಟಿಗೆದ್ಲು, ಏನ್ರಿ ನನ್ನ ಗಂಡಿಗೆ ಏಕೋಚಂದ ಮಾತಾಡಿಸ್ತೆ, ನೀನು ಬಹುವಚಂದ ಮಾತಾಡ್ಸಲಕ್ಕೆ ಇಷ್ಟಂದ ಕೂಡಲೇ ಬೀಚಿಯವರು ಬಹುವಚಂದ ಮಾತಾಡ್ಸಿದ್ರು, ಏನಂತೇಳಿ ಹೆಂಗದರವಾ ನಿನ್ನ ಗಂಡಂದ್ರು ಅಂತ ಕೇಳಿದ್ರಂತೆ.
ಒಂದೇ ಮಾತು ಹೆಚ್ಚು ಕಡಿಮೆ ಇತ್ತು, ಹಾಸ್ಯಕ್ಕೆ ಸಿಕ್ತು ಬಂಧುಗಳೇ, ಒಂದೊಂದು ಮಾತಿನಲ್ಲಿ ಹಾಸ್ಯದ ಬಂಧುಗಳೇ. ಇವತ್ತು ಹಾಸ್ಯಗೋಷ್ಠಿ ಇಟ್ಕೊಂಡಾರ ರೋಟರಿಯನ್ಸ್ ವದಿಯಿಂದ, ಕೆಲವೊಂದು ಕಡೆ ಕವಿಗೋಷ್ಠಿ ಇಟ್ಕೊಂತಾರೆ. ಒಂದ್ಸಲ ಕವಿಗೋಷ್ಠಿ ನಡೆದಿತ್ತು, 80 ವರ್ಷದ ಅಜ್ಜ ಮೂದ್ ಕೂತ್ ಕಾರ್ಯಕ್ರಮ ಕೇಳ್ತಾ ಇದ್ರು ಕವಿಗೋಷ್ಠಿ. ಅವ್ರಿಗೆ ಏನಾಯ್ತು ಏನು ಪಾಪ ತೀರ್ಕೊಂಡ್ಬಿಟ್ರ ಅಲ್ಲೇ. ಆ ಅಜ್ಜನ ಮನಿ ಮಂದಿ ಎಲ್ಲ ಕವಿ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ನಿನ್ ಕವನ ಕೇಳಿ ನಮ್ಮ ಅಪ್ಪ ಸತ್ತಾನ ಅಂತಂದು. ಕೇಸ್ ಕೋರ್ಟ್ಗೆ ಹೋಯ್ತು, ಜಡ್ಜ್ ಕೇಳಿದ್ರೆ ಹೆಂಗ್ ಸತ್ತಾರ ಏನಂದ್ರೆ ಗೊತ್ತಿಲ್ಲ, ನಾವು ಕವನ ಓದ್ತಾ ಇದ್ದೆ ಅವಾಗ ಸತ್ತಾರ, ಕವನ ದೊಡ್ಡದಿತ್ತು ಸಣ್ಣದಿತ್ತು ಅಂತ ಕೇಳಿದ್ರು, ದೊಡ್ಡದಿತ್ತು ಅದಕ್ಕೆ ಸತ್ತಾರ ಮಗನವ್ರು. ನಿನಗೆ ಗಲ್ಲಿ ಶಿಕ್ಷೆ ಪ್ರಕಟ ಮಾಡ್ತೀನಿ, ಅಂತಿಮ ಇಚ್ಛೆ ಏನಾದ್ರೂ ಇದ್ರೆ ಹೇಳಂತಂದ್ರು. ಏನಿಲ್ಲರಿ, ಅದ ಕವನ ನಿಮ್ ಮುಂದೆ ಹೇಳ್ಬೇಕಂತ ಮಾಡಿ ನನ್ನಂತ. ಕೆಲವೊಂದು ತಿಳ್ಕೊಂಡು ನಗುವಂತ ಹಾಸ್ಯ ಪ್ರಸಂಗದ ಬಾ ಜನ ಗಣಮಕ್ಳು ಬಂದಿರಿ, ಒಂದು ವಿಶೇಷವಾಗಿ ಒಂದು ವಿನಂತಿ ಮಾಡ್ತೀನಿ. ಒಂದು ಚಿಕ್ಕ ಮಗು ನಿಮ್ಮ ಮಾತನ್ನು 5 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ. ಒಬ್ಬ ಯುವತಿ ನಿಮ್ಮ ಮಾತನ್ನು 15 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ. ಒಬ್ಬ ಮಹಿಳೆ ನಿಮ್ಮ ಮಾತನ್ನು 30 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ತಾಯಿ ಆಗಿರ್ತಾಳೆ. ಒಬ್ಬ ಸ್ತ್ರೀ ನಿಮ್ಮ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡು ಒಂದು ಪಾಲಿಸಿದ್ರೆ ಆಕೆ ಖಂಡಿತವಾಗಿ ಕಿವಿಡಿ ಆಗಿರ್ತಾಳ್ರಿ. ಬಾಜನ ಏನಿತಿ ಅಂತ ಅನ್ಲಕತ್ತೀರಿ, ನಿಮ್ ನಿಮ್ಮ ಅನುಭವ ನಾ ಹೆಂಗ್ ಹೇಳಕ್ಕಾಗ್ತದ. ತೆಗ್ರಿ ಸರ್ ಫೋಟೋ ತೆಗ್ರಿ, ಇಂಥ ಮಳೆಯಲ್ಲಿ ಫೋಟೋ ತೆಗ್ತಿದ್ದಾರೆ, ಬಹಳ ಸಂತೋಷ ಅನಿಸ್ತದ್ರಿ. ಇವ್ರ ಕಡೆಗೆ ಒಂದು ಚಪ್ಪಾಳೆ ಇರಲಿ ಬಂಧುಗಳ. ಬಂಧುಗಳೇ ಇವ್ರ ಕಡೆ ನೋಡ್ಲಿಕ್ಕೆ ಕೆಲವೊಂದು ಜನ ವೆರೈಟಿ ಫೋಟೋಗ್ರಾಫರ್ ಇರ್ತಾರೆ. ಒಂದ್ಸಲ ಗೋಣ ಕೆಳಗೆ ಹಾಕೊಂಡು ಕುಂತಿದ್ದೆ ಕಾರ್ಯಕ್ರಮದ, ಹಂಗ ಫೋಟೋ ತಕೊಂಡು ಹೋದ. ಏನ್ರಿ ಫೋಟೋಗ್ರಾಫರ್ ಏನು ಎಂಥ ಫೋಟೋಗ್ರಾಫರ್ ಅದನ್ನ ಗೋಣ ಎತ್ತಂತಾದ್ರೆ ಹೇಳ್ಬೇಕಲ್ರಿ. ಇಲ್ರಿ ರೆಗ್ಯುಲರ್ ಬರೋಂಥ ಫೋಟೋಗ್ರಾಫರ್ ಅಲ್ಲ, ಮತ್ತೆ ಎಲ್ಲಿ ಅವರು ಹೆಣದ ಫೋಟೋ ತೆಗಿತಾರ ಅವರು, ಹೆಂಗಿದ್ದಂಗೆ ತಕ್ಕೊಂಡು ಹೋಗ್ತಾರಲ್ರಿ ಆ ಲೆಕ್ಕಕ್ಕೆ ತಕ್ಕೊಂಡು ಹೋಗ್ಯಾರ. ಆದ್ರೆ ನನಗೆ ಹೆಣ ಅಂತ ತಿಳಿದ್ನೋ ಏನು ಕೆಲವೊಂದ್ಸಲ ಗೊತ್ತಾಗೋದಿಲ್ಲ ಬಂಧುಗಳೇ. ಕಾರ್ಯಕ್ರಮಕ್ಕೆ ಹೋದಲ್ಲೇ ಒಂದು ಕೆಲವೊಂದು ಅನುಭವಗಳಾಗ್ತಾವೆ ನಮ್ಗೆ. ಇವತ್ತು ಮೂರ್ತಿ ಸರ್ ಅವರು ಇಲ್ಲಿ ಕರೆಸ್ಕೊಂಡ್ರು, ಇಲ್ಲಿ ಬಂದ್ವಿ, ನಿನ್ನೆ ಹುಬ್ಬಳ್ಳಿಯಲ್ಲಿ ಇದ್ವಿ, ಅದಕ್ಕಿಂತ ಮುಂಚೆ ಹಿರಿಯೂರಲ್ಲಿ ಇದ್ವಿ, ಅದಕ್ಕಿಂತ ಮುಂಚೆ ಬಳ್ಳಾರಿಯಲ್ಲಿ ಇದ್ವಿ, ಎಲ್ಲ ಕಡೆ ಫೋನ್ ಮುಖಾಂತರ ಬುಕ್ಕಿಂಗ್ ಆಗ್ತದೆ. ಒಂದ್ಸಲ ಧಾರವಾಡ ಉಚ್ಚ ಆಸ್ಪತ್ರೆಯಿಂದ ಫೋನ್ ಬಂತು, ಎಲ್ಲ ಕಡೆ ನಗಿಸಿದ್ರೆ ಇಲ್ಲಿ ಬಂದು ನಗಿಸೋಕು ಅಂತಂದ್ರು. ಸಾಧ್ಯ ಇಲ್ಲ ನೀವು, ಇಲ್ಲ ನೀವು ಬರಲೇಬೇಕಂತ ಪಟ್ಟು ಹಿಡ್ಕೊಂಡು ಕೂತ್ಬಿಟ್ರು. ನಾವು 3 ಜನ ಹಾಸ್ಯ ಕಲಾವಿದ್ರು ಕಾರ್ಯಕ್ರಮ ಕೊಡ್ಲಕ್ಕೆ ಹೋಗಿವಿ, ಬೆಣ್ಣಿ ಸರ್ ಅವ್ರು ಮಾತಾಡ್ಲಕ್ಕೈತಿರು, ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳ್ದೆ, ಏನು ಹೇಳಕತ್ತೇನ್ರಿ ಅಂದೆ ನಾನು, ಅವೆಲ್ಲ ನೀವು ಕಿವಾಡ್ದು ಮಾತಾಡ್ರಿ ಅಂತಂದ್ರು. ಇಲ್ಲ ಹೇಳ್ರಿ ನಾನು ಖುಷಿ ಪಡ್ತೇನೆ ಅಂದೆ ನಾನು. ಅವಾಗ ಆ ಡಾಕ್ಟರ್ ಹೇಳಿದ್ರು, ಆ ಹುಚ್ಚು ಬಂದು ನನಗೆ ಕೇಳಕತ್ತೇನ್ರಿ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗ್ಯಾಕೆ ಒಳಗೆ ಹಾಕಿರಿ ಅಂತಂದು. ಕೆಲವೊಂದು ಅನುಭವಗಳು ಹಿಂಗ ಆಗ್ತಾವ ಬಂಧುಗಳೇ. ನಮ್ಮ ನಡುವೆ ನಡೀತಕ್ಕಂಥ ಹಾಸ್ಯ ಪ್ರಸಂಗಗಳು ಎಷ್ಟೋ ಇರ್ತಾವ. ನಾನು ಜಾಸ್ತಿ ಓದ್ಕೊಂಡಿಲ್ಲ ಬಂಧುಗಳೇ, ಓದಿದ್ದು ಭಾಳ ಕಡಿಮೆ. ಬೆಣ್ಣಿಯವರು ಜಾಸ್ತಿ ಓದ್ಕೊಂಡಾರ, ಬೆಟರ್ ಮರಿ ಡಾಕ್ಟರ್ ಅದಾರ ಅವ್ರು, ಪಶುವೈದ್ಯರು, ಪ್ರಾಣಿ ವಿಷಯವರು ಜಾಸ್ತಿ ಓದ್ಕೊಂಡಾರ. 11 ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದಾವೆ ಬಂಧುಗಳೇ, ಅವ್ರಿಗಾಗಿ ಒಂದು ಜೋರಾದ ಚಪ್ಪಾಳೆ ಇರಲಿ ಪ್ರಾಣೇಶ್ವರಿಗೆ. ಇವ್ರ ಪುಸ್ತಕ ಬರೆದು ನೋಡಿ ನನಗೂ ಪುಸ್ತಕ ಬರಿಬೇಕನಿಸ್ತು. ಪ್ರಾಣೇಶ್ ಸರ್ ಮನೆಗೆ ಹೋದೆ, ಗುರುಗಳೇ ನಾನು ಪುಸ್ತಕ ಬರಿಬೇಕಂತ ಬಂದಿನಂತೆ. ಪುಸ್ತಕ ಬರೆಯೋದಕ್ಕಿಂತ ಮುಂಚೆ ಓದಬೇಕು ಮಾಮನೆ, ಯಾರು ಪುಸ್ತಕ ಓದಿದ್ದೀ ಹೇಳಂತಂದ್ರು. ನಾನು ಹೇಳಿದೆ, ಸರ್ ಬೇಂದ್ರೆ ಅವ್ರ ಪುಸ್ತಕ 1 ತಿಂಗಳು ಓದಿದೆ ಸರ್, ಅವರು ತೀರ್ಕೊಂಡ್ರು. ಕೈಲಾಸ ಅಮ್ಮವ್ರ ಪುಸ್ತಕ ಓದಿದೆ, ಅವರು ತೀರ್ಕೊಂಡ್ರು. ಬೀಚಿಯವ್ರ ಪುಸ್ತಕ ಓದಿದೆ, ಅವರು ತೀರ್ಕೊಂಡ್ರು. ಇಷ್ಟನದಕ್ಕೆ ಪ್ರಾಣೇಶ್ ಸರ್ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು. ಒಳಗೆ ಹೋಗಿ ಒಂದು ಹೊಸ ಪುಸ್ತಕ ತಂದು ಕೊಟ್ಟು ಹೇಳಿದ್ರು, ಏನಂತೇಳಿ, ಬಸವರಾಜ ಬೆಣ್ಣಿ ಬರ್ದನ ಓದು ಅಂತಂದು. ಹೋಗಂಗಿತ್ತ ಬೆಣ್ಣಿ ಸರ ಹೋಗ್ಲನಲ್ಲ ಅಕ್ಕಕ್ಕೆ.